ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೋತಾವಾರ್. ಈಗಾಗಲೇ ರಾಜಕೀಯದಲ್ಲಿ ಏನೇನಾಗ್ತಾಯಿದೆ, ಏನು ಗದ್ದಲಾಗ್ತಾಯಿದೆ, ಸ್ವತಃ ಖರ್ಗೆಯವರು ಈ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡಿದ್ರು, ದೊಡ್ಡ ಒಂದು ಹಗರಣ ಅದಂಗೆ ಆಗಿಬಿಡ್ತದೆ. ಅದ್ರ ಬಗ್ಗೆ ಬಿ ಜೆ ಪಿಗಳಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡುವ ಸಂದರ್ಭದಲ್ಲೇನ ನಿಮಗೆ ನೀರಿಗೆ ಯಾಕೆ ಮಾಡ್ತಾಯಿದ್ದೀರಿ ಗ್ಯಾರಂಟಿಗಳನ್ನು, ರಾಜ್ಯವನ್ನು ಯಾಕೆ ಹಾಳು ಮಾಡ್ತಾಯಿದ್ದೀರಿ? ಈಗ ನೀವು ಇನ್ನೊಂದು ವಿಷಯ ನೋಡಿರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅಂತ ಸ್ಪಷ್ಟವಾಗಿ ನಮ್ಮ ರಾಜ್ಯದ ಖಜಾನೆ ಖಾಲಿಯಾಗ್ಯದ, ದಿವಾಳಿ ಎಬ್ಬಿಸಿದ್ರಿ ನೀವು ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ. ಇದೇ ನೆಲೆಯಲ್ಲೇ ನಮ್ಮ ಮೋದಿಯವರು ಅವರು ಸಹಿತ ಸಾಕಷ್ಟು ಟೀಕೆ ಮಾಡ್ತಾಯಿದ್ದಾರೆ, ತಮ್ಮ ಎಕ್ಸ್ದಲ್ಲೂ ಬರ್ಕೊಂಡಿದ್ದಾರೆ. ಏನಪ್ಪ ಇದು ಸುಮ್ಮನೆ ನೀವು ನೀಗಲಾದ ಕೆಲಸ ಮಾಡ್ತಾಯಿದ್ದೀರಿ, ಎಲ್ಲೆಲ್ಲಿ ನೀವು ಆಡಳಿತ ಮಾಡ್ತಾಯಿದ್ದೀರಿ, ಹಿಮಾಚಲ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ನೀವೆಲ್ಲನೂ ಎಲ್ಲ ಕಡೆ ಸೋಲ್ತಾ ಇದ್ದೀರಿ. ಕಾರಣ ಗ್ಯಾರಂಟಿ ಮಾತಾಡಿದಿರಿ, ಕೊಡೋಕ್ಕಾಗ್ತಾಯಿರಲಿಲ್ಲ ನಿಮಗೆ, ಆಗಲಾರ್ದು ಯಾಕೆ ಮಾತಾಡ್ತಾಯಿದ್ದೀರಿ ಅಂತ ಕುಟುಕಿದ್ದಾರೆ. ರಾಜ್ಯದ ದಿವಾಳಿ ಎಪ್ಪಿಸಿದ್ರೆ ಅಂತ ಹೇಳಿದ್ದಾರೆ. ಅವರು ಹೇಳೋದ್ರಲ್ಲಿ ಸತ್ಯಗಳಿದ್ದಾವೆ ಇಲ್ಲಂತಲ್ಲ, ಯಾಕಂದರೆ ಬರೀ ಟ್ಯಾಕ್ಸ್ ಮೇಲೆ ಎಷ್ಟು ವರ್ಷ ನಡೆಸ್ತೀನಿ ನೀವು ಅನ್ನುವಂಥ ಮಾತನ್ನು ಅವರು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನೀವು ಈ ಟ್ಯಾಕ್ಸ್ ನೆಲೆಯಲ್ಲೇ ಏನೋ ಮಾಡಿ ನಿಮ್ಮ ರಾಜ್ಯವನ್ನು ಹಾಳು ಮಾಡ್ತಾಯಿದ್ದೀರಿ, ಖಜಾನ ಕಲಿ ಮಾಡ್ತಾಯಿದ್ದೀರಿ, ತಪ್ಪಿದ್ವು ಅಪರಾಧ ಜನಸಾಮಾನ್ಯರಿಗೆ ಗೊತ್ತಾಗಲಿಕ್ಕಂತದಪ್ಪ ಇದೇನು ಇವರೇನು ತಪ್ಪು ಮಾಡಿದರು ಅಂತ ಇಷ್ಟೆಲ್ಲ ಮಾತಾಡಿದ ನಂತರ ಸಿದ್ದರಾಮಯ್ಯವರು ಯಾಕೆ ಸುಮ್ಮನೆ ಕೊಡ್ತಾರ್ರಿ? ಅದಕ್ಕೆ ಅವರು ಪ್ರತ್ಯುತ್ತರ ಕೊಡ್ತಾಯಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗಾಗಿರ್ಬೋದು, ನಮ್ಮ ಮೋದಿಯವ್ರಿಗಾಗಿರ್ಬೋದು, ಉತ್ತರ ಬಿಟ್ಟೇ ಇಲ್ಲ, ಅವ್ರ ಸೈಡ್ ಬಿಟ್ಟೇ ಇಲ್ಲ. ಅವರು ಅಂತಾರೆ ಅಲ್ರಿ, ರಾಜ್ಯದ 40% ಒಂದು ಅವ್ಯವಹಾರಗಳನ್ನ ಮಾಡಿ ರಾಜ್ಯ ದಿವಾಳಿ ಎಬ್ಬಿಸೋದಂಥವ್ರು ನೀವು. ರಾಜ್ಯ ಇವತ್ತು ಏನಾದರೂ ನಾವು ಬಂದ ನಂತರ ಒಂದು ಸ್ವಲ್ಪ ಗ್ಯಾರಂಟಿ ಆದರೂ ಕೊಡ್ತಾ ಇದ್ದೀವಿ, ನಮ್ಮ ಅಭಿವೃದ್ಧಿ ಆದಂಥ ಆ ದುಡ್ಡನ್ನು ಹಾಕ್ತಾ ಇದ್ದೀವಿ. ಈಗಾಗಲೇ 2,000 ಕೋಟಿ ರೂಪಾಯಿಗಳನ್ನ ಹಾಕಿದ್ದೀವಿ ನಾವು, ಅದನ್ನು ಅಭಿವೃದ್ಧಿ ಆಗಲಿಕ್ಕಿರ್ತದೆ, ಡೆವಲಪ್ಮೆಂಟ್ ನಡೆದದ್ದು ನಮಗೆ. ನಾವೇನು ದಿವಾಳಿ ಎದ್ದಿಲ್ಲ, ಬ್ಯಾಂಕ್ರಪ್ಟಸಿ ಇಲ್ಲೇ ಇಲ್ಲ, ಇದು ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ ನೀವು. ಇದು ತಪ್ಪು ಮಾಡಿದರೆ ನೀವು 40% ತೊಗೊಳೋದ್ರಿಂದ ಭ್ರಷ್ಟಾಚಾರ ಹೆಚ್ಚಾಗಿದೆ, ನಿಮ್ಮಿಂದ ಭ್ರಷ್ಟಾಚಾರ ಹೆಚ್ಚಾಗಿ ರಾಜ್ಯ ದಿವಾಳಿ ಹೇಳಿಕತ್ತದ ಮೇಲೆ ನಮ್ಮಿಂದ ಅಲ್ಲ. ಗ್ಯಾರಂಟಿದ ಆದರೂ ಸ್ವಲ್ಪ ಉಸಿರು ಬಿಡ್ತಾ ಇದ್ದಾರೆ ಜನ, ನೀವು ತಪ್ಪು ಮಾಡ್ತಾ ಇದ್ದೀನಿ ನಮ್ಮ ಸಿದ್ದರಾಮಯ್ಯವರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೇಳಿದ್ದನ್ನು ಕರ್ನಾಟಕ ಜನರಿಗೆ ನೀಡಿದೆ, ನಾವು ಏನು ಮಾತಾಡಿದ್ದೀವಿ ಅದನ್ನು ಕೊಟ್ಟದ್ದು ನಾವು, ನುಡಿದಂತೆ ನಡೆದಿದ್ದೇವೆ ಅನ್ನು ಮಾತಾಡ್ತಾ ಇರ್ತಾರೆ. ಬಿ ಜೆ ಪಿ ದೇಶದಾದ್ಯಂತ ಎಲ್ಲ ಕಡೆಯೂ ಮಾತು ತಪ್ಪಿದ, ಹೇಳಿದ ಕೆಲಸ ಏನು ಮಾಡಿಲ್ಲ. 2014 ಏನು ಅಂತಿದ್ರು ನೀವು, ಯಾವ್ದು ಮಾತಾಡಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಿದ್ರು ರೆಡಿ, ಪ್ರತಿ ವರ್ಷ ಎಷ್ಟು ಕೋಟಿ ಕೊಟ್ರಿ, ಇಲ್ಲಿವರಿಗೆ 20 ಕೋಟಿ ಕೊಡಬೇಕಾಗಿತ್ತು ನೀವು ಕೊಟ್ಟೇನು ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಏನು ಕೊಟ್ರಿ ನೀವು, ರಾಜ್ಯ ದೇಶ ಒಂದು ದಿವಾಳಿ ಎಬ್ಬಿಸಿದ್ರಿ, ಮತ್ತು ನಿಮ್ದು ಈಗಾಗಲೇ ಭ್ರಷ್ಟಾಚಾರ ಬಯಲಾಗಿದೆ ನೀವು 40% ಅವ್ರು ಅಂತೇಳಿ ಅವ್ರ ಮೇಲೆ ಇವ್ರು ಮರು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರಿಗೊಬ್ಬರು ನೀವ ಕಾರಣ ನೀವ ಕಾರಣ ಇದ್ರೆ ಯಾರ ಕಾರಣ ಈ ಬಡತನಕ್ಕೆ ಅಥವಾ ಈ ಗ್ಯಾರಂಟಿ ಸೋಲುವಕ್ಕೆ ಅನ್ನೋದನ್ನು ನಾವು ನೀವೆಲ್ಲ ವಿಚಾರ ಮಾಡಬೇಕಾಗ್ಯದ. ಯಾಕಂತಂದ್ರೆ ಒಂದು ಕಡೆ ಮೋದಿಯವರು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು, ತಾವೊಬ್ಬ ಅದಕ್ಕೆ ಮೋದಿಯವರ ಒಂದು ಅಭಿಪ್ರಾಯ ಈಗ ನಿಮ್ಗೆ ಹೇಳಿದಂಗೆ, ನಿಮ್ಮ ಸ್ವತಃ ಖರ್ಗೆ ಅವರು ಟೀಕಾ ಮಾಡ್ತಿದ್ದಾರಲ್ರಿ, ನೀವೆಲ್ಲ ದಿವಾಳಿ ಇದ್ದೀರ ಅನ್ನೋ ನೆಲೆಯಲ್ಲ ಭರವಸೆಗಳನ್ನು ನೀಡುವುದು ಸುಲಭ, ಮಾತು ಕೊಡೋದು ಭಾಳ ಸುಲಭ ರೀ, ಕೊಟ್ಟಂಗೆ ನಡೆಯೋದು ಭಾಳ ಕಷ್ಟ, ಅದರ ಅನುಷ್ಠಾನ ಮಾಡೋದು ಭಾಳ ಕಷ್ಟ ಅಥವಾ ಸಾಧ್ಯವೇ ಇಲ್ಲ ಎಂಬುದನ್ನು ಕಾಂಗ್ರೆಸ್ ಹೇಗೆ ಮನಗಾಣುತ್ತಿದೆ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ ಟೀಕೆಯಲ್ಲಿ. ಈಗ ಗೊತ್ತಾಗಿರ್ತದೆ ಭರವಸೆ ಈಡೇರು ಸಾಧ್ಯ ಇಲ್ಲ ಅನ್ನುವಂಥ. ಇದಕ್ಕೆ ಈಗ ನಿಮ್ಗೆ ಹೇಳಿದಂಗೆ ಸಿದ್ದರಾಮಯ್ಯ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದರು, ವಿರೋಧವಾದ ತಮ್ಮ ಮಾತುಗಳನ್ನು ಎಕ್ಸ್ಲ್ ಬರ್ಕೊಂಡ್ರು. ಇವರಿಬ್ಬರು ನೋಡಿದಾಗ ಯಾರಪ್ಪ ಇವರು, ಯಾರು ಯಾರ ಇದರ ಕಾರಣಕರ್ತರು ಇವತ್ತಿನ ಸಮಸ್ಯೆಗಳಿಗೆ ಅಂದಾಗ ಸಹಜವಾಗಿ ಇವತ್ತು ನೋಡ್ರಿ. ಮತ್ತು ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ನೆನಪಿಸ್ಕೊಳ್ತಾ ಇದ್ದಾರೆ, ನಾವು ಇಡೀ ಹೆಚ್ಚು ಟ್ಯಾಕ್ಸನ್ನು ನಮ್ಮ ಕರ್ನಾಟಕದ ನಿಮಗೆ ಕೊಡ್ತಾ ಇದ್ದೀವಿ, 3.5 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ, ನೀವು ನಮಗೇನು ಕೊಡ್ತಾ ಇದ್ದೀವಿ ಮರಳಿ, ನಮಗೆ ನೀವು ಎಷ್ಟು ಕೊಡಬೇಕಾಗಿತ್ತು? 40% ಕೊಡಬೇಕಾಗಿತ್ತು, ಎಷ್ಟು ಆಗೈತೆ 40% ಕೊಟ್ರೆ, ನೀವು ಎಷ್ಟು ಕೊಡಿದ್ದೀರಪ್ಪ? ಎಲ್ಲ ಕೂಡ 30,000 - 35,000 ಕೋಟಿ ರೂಪಾಯಿ ಕೊಟ್ರೆ ಹೆಚ್ಚದು, 40,000 ಕೋಟಿ ಕೊಟ್ರೆ ಅಂತ ಭಾಳ ಭಾಳ ಹೆಚ್ಚಾಗಿ ಹೋಗ್ಬಿಡಿ, ಇದೇನಿದು ಬೇಡ 50,000 ಕೋಟಿ ಅಂತ ಇಟ್ಟುಕೊಳ್ರಿ, ನೀವೇನು ಮಾಡ್ತಾ ಇದ್ದೀರಪ್ಪ ಅಂತೇಳಿ. ನಮ್ಮ ಕಡೆಯಿಂದ ತೊಗೊಂಡ್ರೆ ಟ್ಯಾಕ್ಸ 3.5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀರಿ, ಎಷ್ಟು ಎಷ್ಟು ಪ್ರಮಾಣ ಕಡಿಮೆ ಆಯಿತು? ನಾವು ನಿಮಗೆ 1 ರೂಪಾಯಿದ ಟ್ಯಾಕ್ಸ್ ಕೊಡ್ರೆ ಬರೀ 13 ಪೈಸೆ ಕೊಡ್ತಿರಲ್ರಿ ಮರಳಿ ಅಂತ ಸಿದ್ದರಾಮಯ್ಯ ಮತ್ತು ಇನ್ನಷ್ಟು ತೀವ್ರವಾಗಿ ಟೀಕಾ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇವು ಇಬ್ಬರೂ ಸರ್ಕಾರಗಳು, ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಒಂದು ಸಮಾಧಾನ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಗ್ಯಾರಂಟಿಗಳನ್ನಾದರೂ ಕೊಟ್ಟ ಬದುಕೋದಕ್ಕೆ ಒಂದಿಷ್ಟು ಅನ್ನ ನೀಡ್ತಾ ಇದ್ದಾರೆ ಅನ್ನೋಂಥ ಮಾತು. ಹಂಗಂದ ತಕ್ಷಣ ಬಿ ಜೆ ಪಿ ಸಾಮಾನ್ಯರಲ್ಲಿ ಅವ್ರು ಮಾತು ಇಲ್ಲ,
ನಾವು 5 ಕಿಲೋ ಅಕ್ಕಿ ಕೊಡ್ತೀವಿ ರೀ, ಅವ್ರದ್ದಲ್ಲ ಅನ್ನು ಮಾತು ಮಾತಾಡ್ತಾಯಿದ್ದಾರೆ. ಅದು ಕಾರಣ ಇಲ್ಲಂತಲ್ಲ, ರೈತರಿಗೆ ನಾವು ಪ್ರತಿ 4 ತಿಂಗಳೊಮ್ಮೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ, ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಕಡೆಯಿಂದ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಗೆಹ್ಲೋತ್ ರಾಜ್ಯಪಾಲರು ಇವರು ಏಕಕಾಲಕ್ಕೆ 2 ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಒಂದು, ದಕ್ಷ ಆಡಳಿತ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು, ಒಳ್ಳೆ ಸರ್ಕಾರ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ಕಾಲಕ್ಕೆ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಇದು ವಿಶೇಷವಾಗಿ ನಮ್ಮ ಆರೋಗ್ಯ ಚಲೋ ಕೊಡ್ತದೆ, ಎಲ್ಲ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಮಾತಾಡ್ತಾ ದೇಶ ಅಭಿವೃದ್ಧಿ ಕಡೆ ಹೊರಟದ. ಇನ್ನು ನಾವೀಗ 4ನೇ ನಂಬರ್ ಇದ್ದೀವಿ ಈಗ ಜಗತ್ತಿನಲ್ಲೇ, ಈ ಸದ್ ಬಂದು ಇನ್ನು 3ರ ನಮಗೆ ಹೋಗ್ತಾ ಇದ್ವಿ ಅಂತ. ಇನ್ನು ಅಭಿವೃದ್ಧಿ ದೇಶದ ಮಟ್ಟದಲ್ಲೂ ಮಾತಾಡ್ತಾರೆ, ರಾಜ್ಯ ಮಟ್ಟದಲ್ಲೂ ಅಂತಾರೆ. ಇದು ಯಾರ ಪರನೋ ಯಾರು ಹೊಡೆದು ಗೊತ್ತಿಲ್ಲ. ಬಟ್ ನಾವು ರಾಜ್ಯಪಾಲರು ಅಂದಾಗ ರಾಜ್ಯದ ಕುರಿತಾಗಿ ಹೇಳಿದ್ರಂತೇಳಿ ಏಕಾಲಕ್ಕೆ ಇಬ್ಬರು ಸಮಾಧಾನ ಮಾಡುವಂಥ ವಿಷಯ. ಯಾಕಂದರೆ ಈಗ ರಾಜ್ಯಪಾಲರು ಸಿದ್ದರಾಮಯ್ಯ ಜೊತೆಗೆ ಅಥವಾ ಈಗಿನ ಸರ್ಕಾರದ ಜೊತೆಗೆ ಟಗ್ ಆಫ್ ವಾರ್ದಲ್ಲಿ ಇದ್ದಾರೆ, ಮಾತು ಮಾತು ಏನೋ ಮಾತಾಡ್ತಾ ಇದ್ದಾರೆ. ಏನೇನೋ ಮಾಡಿದ್ರು ನೀವು ನೋಡಿದ್ರೆ ಇತ್ತೀಚಿನ ದಿನದಲ್ಲಿ ಏನಾಯಿತು, ಮೊಡ ಹಗರಣದಲ್ಲೇ ಮತ್ತು ಇನ್ನುಳಿದ ಹಗರಣದಲ್ಲಿ ಏನಾಗಿದೆ ಅವ್ರು ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಒಂದು ಕಡೆ ಈ ಸದೃಢ ಸರ್ಕಾರ ನಡೆಸ್ತಾ ಇದ್ದೀರಿ, ಅಭಿವೃದ್ಧಿ ಅದ ಅಂತ ಹೇಳುವಂಥ ಮಾತನ್ನು, ಜಗದ 4ನೇ ನಂಬರ್ ಬಂದಿವಿ ನಾವು, ಇಲ್ಲಿವರೆಗೆ 5 ಹೇಳ್ತಾ ಇದ್ರು, ಈಗ 4ನೇ ನಂಬರ್ ಆರ್ಥಿಕ ಡೆವಲಪ್ ಆಗಿದ್ದೀವಿ ಅನ್ನೋ ಮಾತನ್ನು ರೆಫರ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಪಾಲರು. ಒಟ್ಟಾರೆಯಾಗಿ ಇದೆಲ್ಲ ನೋಡಿದಾಗ ನಮ್ಮ ಮೋದಿ ಅವರು ಹೇಳುವಾಗ 4ನೇ ನಂಬರ್ ಶ್ರೀಮಂತ ರಾಷ್ಟ್ರ ಆದ್ವಿ ನಾವು ಖುಷಿ ಆಗ್ತದೆ ಇಲ್ಲಂತಲ್ಲ. ಆದರೆ ಇಲ್ಲಿ ದೇಶದ ವಸ್ತುಸ್ಥಿತಿ ನೋಡಿದಾಗ ನಿಜವಾಗಿ ಏನಪ್ಪ ಇದು 135ನೇ ಸ್ಥಾನದಲ್ಲಿದ್ದೀವಿ ನಾವು ಬಡತನದಲ್ಲೇ, ಹಸಿವಿನಲ್ಲಿ 111ನೇ ಸ್ಥಾನದಲ್ಲಿದ್ದೀವಿ, ಶಿಕ್ಷಣದಲ್ಲಿ ಇನ್ನೂ ದೂರು ಇದ್ದೀವಿ. ಈಗ ಒಂದೊಂದಲ್ಲ, ಸ್ವಾತಂತ್ರ್ಯದೆ ಮೀಡಿಯಾದಲ್ಲಿ ಸಹಿತ 156ನೇ ನಂಬರ್ಗೆ ಬಂದು ನಿಂತಿದ್ದೀವಿ. ಇದ್ರೆ ಯಾರು ಯಾರು ಸತ್ಯ ಹೇಳ್ತಾ ಇದ್ದಾರೆ? ಮೋದಿ ಅವರು ಸತ್ಯ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಸಿದ್ದರಾಮಯ್ಯವರು ಸತ್ಯ ಹೇಳ್ತಾ ಇದ್ದಾರೆ? ಇವು ಸಹಿತ ಇವತ್ತೆಲ್ಲ ಬರಿಗೆಚ್ಚುವಂಥ ಇವತ್ತು ಪ್ರಸಂಗದ. ಬಟ್ ಒಂದು ತಿಂಗ್ ಏನಪ್ಪ, ಒಂದು ವಿಷಯ ಏನಪ್ಪ ಅಂತಂದ್ರೆ, ಇಡೀ ದೇಶದ ತುಂಬ ಇವತ್ತು ಬೆಲೆ ಏರಿಕೆ ಮಾತ್ರ ಅತ್ಯಂತ ತೀವ್ರವಾಗಿ ಬೆಳೀತಾ ಇದೆ. ಆ ಬೆಲೆ ಏರಿಕೆಯ ಒಂದು ಹೊಡೆತಕ್ಕೆ ಜನಸಾಮಾನ್ಯರ ಬದುಕು ಭಾಳ ಕಷ್ಟ ಆಗಿದೆ. ಯಾಕಪ್ಪ ಅಂದ್ರೆ ಪ್ರತಿ ಈ ಹಬ್ಬದ ಸಮಯದಲ್ಲಂತೂ ಕೇಳೋ ಆಗಿಲ್ಲ, ಏನಪ್ಪ ಊಟ ಮಾಡೋದು ಬೇಡೋ ಅನ್ನೋಷ್ಟು ಮಟ್ಟಿಗೆ ಬೆಲೆ ಏರಿಕೆ ಆಗಿ ಕೂತ್ಬಿಟ್ಟಿದ್ದಾವೆ. ಬೆಲೆ ಏರಿಕೆ ಜೊತೆಗೆ ಇನ್ನುಳದಲ್ಲಿ ಸಮಸ್ಯೆಗಳು ಇದ್ದಾವೆ ಅದ್ರ ಜೊತೆಯಲ್ಲಿ. ಉದ್ಯೋಗಗಳು ಇಲ್ಲ, ಇಲ್ಲ ಉದ್ಯೋಗ ಸೃಷ್ಟಿನ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ನೆಲೆಯಲ್ಲೇ ಏನಪ್ಪ ಇವರಲ್ಲಿ ಯಾರು ಸತ್ಯವಂತರು, ಯಾರು ಸತ್ಯ ಮಾತಾಡ್ತಿದ್ದಾರೆ, ಯಾರು ಗುಡ್ ಗವರ್ನೆನ್ಸ್ ಕೊಡ್ತಾ ಇದ್ದಾರೆ ಅಂತ ನಾವು ಸಹಜವಾಗಿ ವಿಮರ್ಶೆ ಮಾಡಿಕೊಂಡಾಗ ಸಹಜ ನಮ್ಗೆ ಎದ್ದು ಕಾಣುವಂಥ ಕೆಲಸ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಪ ಏನೂ ಇಲ್ಲ ಅಂದಾಗ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದು ಗ್ಯಾರಂಟಿ ಕೊಡೋದ್ರೆ ತೊಂದರೆಗಳಾಗ್ತಾ ಇದ್ದಾವೆ ಇಲ್ಲಂತಲ್ಲ. ಯಾಕಂದರೆ ಒಂದೇದಾಗೆ ಬಂದ ಟ್ಯಾಕ್ಸನ್ನೆಲ್ಲ ಹೆಚ್ಚು ಕಡಿಮೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸೋದ್ರಿಂದಾಗೆ 3-4 ಕೋಟಿ ಒಳಗೆ ನಿಮ್ಗೆ ಭಾಳ ಅಂದ್ರೆ ಮ್ಯಾಕ್ಸಿಮಮ್ 50,000 ಕೋಟಿ ರೂಪಾಯಿ ಬರೋದ್ರಿಂದಾಗೆ ಅಲ್ಲಿ ದೊಡ್ಡ ಹೊಡೆತು ಬೀಳ್ತಾ ಇದೆ. ಮತ್ತು ವಿಶೇಷ ಅನುದಾನ ಕೊಡುವಂಥ ಪದ್ಧತಿ ಅದ ಇಲ್ಲಂತಲ್ಲ, ಅದು ಕೊಟ್ಟು ಕಸ್ಕೊಂಡು ಮನೆ ಕಸ್ಕೊಂಡಂಗೆ ಆಗಿದೆ. ಕೊಡಲೇ ಇಲ್ಲ ವಿಶೇಷ ಅನುದಾನ 15ನೇ ಹಣಕಾಸು ಆಗಿದಾಗ 5,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅದನ್ನು ಕೊಡಲಿಲ್ಲ. ಹೀಗಾಗಿ ಇವತ್ತು ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದ್ದು ಏನು ಸುಳ್ಳಲ್ಲ. ಅದೇ ಕಾಲಕ್ಕೆ ಕೇಂದ್ರ ಇವತ್ತು ಇವರ ಸೋಲು ಗ್ಯಾರಂಟಿ ಸೋತದ ಅಂತ ಹೇಳೋದ್ರಲ್ಲೂ ಒಂದು ಅರ್ಥ ಅದ. ಯಾಕಪ್ಪ ಅಂತಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಮಾತಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತಾರ ಆಗಿರ್ಬೋದು, ಮೊದಲಿನ ಒಂದು ಪ್ರಬುದ್ಧತೆಯಿಂದ ನಾವು ಕೊಟ್ಟೆ ಕೊಡ್ತೀವಿ ಒಂದು ಆತ್ಮವಿಶ್ವಾಸ ನೋಡಿದ್ರೆ ವಿಫಲರಾಗ್ತಾ ಇದ್ದಾರೆ ಏನೋ ಅನ್ನುವಂಥದ್ದು. ಯಾಕಂದ್ರೆ ಶಕ್ತಿ ಯೋಜನೆ ಆಗಲಿ, ಇನ್ನೊಂದು ಯೋಜನೆ ಆಗಲಿ, ದುಡ್ಡುಗಳು ಬಂದತ್ತು ಅಂತ ಈ ಲಕ್ಷ್ಮಿ ಒಂದು ಏನೋ ಏನಪ್ಪ ಅಂತಂದ್ರೆ ಯಾವ ಸ್ಕೀಮ್ ಆಗಲಿ, ಯೋಜನೆಗಳಾಗಲಿ, ಇವೆಲ್ಲನೂ ಸರಿಯಾದ ಸಮಯಕ್ಕೆ ಬರ್ತಾ ಇರೋದನ್ನು ನೋಡಿದಾಗ ತೊಂದರೆಗಳಿದ್ದಾವಪ್ಪ ಇಲ್ಲಿ ಅನ್ನುವಂಥದ್ದು. ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಪೇಮೆಂಟ್ ಆಗಲ್ಲ ಅಂತ ನೋಡಿದಾಗ ಹೌದಪ್ಪ ಸೋಲ್ತಾ ಇದೆ ಏನೋ ಅನ್ನುವಂಥದ್ದು. ಆದರೆ ಇದೆಲ್ಲದರ ಮಧ್ಯದಲ್ಲ ಸಿದ್ದರಾಮಯ್ಯನವರಾಗಲಿ, ನಮ್ಮ ಮೋದಿಯವರಾಗಲಿ, ಇದಕ್ಕೆ ಪರ್ಯಾಯ ಏನು ಅನ್ನೋದ್ರ ಬಗ್ಗೆ ಇವತ್ತು ಅವ್ರು ಹೇಳಬೇಕಾಗಿದೆ. ಯಾಕಂದರೆ ಗ್ಯಾರಂಟಿ ಪರ್ಯಾಯವಾಗಿ ಮತ್ತೇನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಅನ್ನೋ ಗೌರವ ತಿಳ್ಕೊಳ್ಬೇಕಾಗ್ಯದ. ನಿಮಗೆ ಗ್ಯಾರಂಟಿ ನೀವು ನಿಧಾನ ಕೊಡ್ತಾ ಇದ್ದೀರಲ್ರಿ ಮೋದಿ ಅವರೆಲ್ಲ ಕಡೆ, ಅಡ್ಡಿ ಇಲ್ಲ ಹೋಗಲಿ, ಕಡೆಗೆ ಉದ್ಯೋಗ ಸೃಷ್ಟಿ ಮಾಡೋದು ನೀವೇನು ಮಾಡ್ತಾ ಇದ್ದೀರಿ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ, 2 ಕೋಟಿ ಪ್ರತಿ ವರ್ಷ ಇದ್ದೀರಿ, ಎಷ್ಟು ಕೋಟಿ ಅದು ಉದ್ಯೋಗ ಸೃಷ್ಟಿ ಅದು, ಅದಕ್ಕೆ ಅವರು ಉತ್ತರ ಕೊಡಬೇಕಾಗ್ಯದ. ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗ್ಯದ, ಪೆಟ್ರೋಲಿಯಂ ಪದಾರ್ಥ ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗ್ಯದ. ಒಂದು ಎರಡು, ಮತ್ತು ದೇಶ ಎಷ್ಟು ಅಭಿವೃದ್ಧಿ ಆದವು, ಎಷ್ಟು ಪ್ರಮಾಣದಲ್ಲೇ ಮಿಡಲ್ ಸ್ಕೇಲ್ ಅಥವಾ ನಮ್ಮ MSME ಅಂತ ನಾವು ಅವುಗಳು ಎಷ್ಟು ಡೆವಲಪ್ ಆದವು, ಎಷ್ಟು ಉದ್ಯೋಗ ಕೊಟ್ಟ್ರಿ, ಮತ್ತು ಈ ದೇಶದಲ್ಲಿ ಎಷ್ಟು ನಮ್ಮ ಕೂಲಿ ಕಾರ್ಮಿಕರು ಅಂತೀವಲ್ಲ ಅಸಂಘಟಿತ ಕಾರ್ಮಿಕರಿಗೆ ಎಷ್ಟು ಗ್ಯಾರಂಟಿ ಕೊಟ್ಟ್ರಿ, ಮತ್ತು ಇನ್ನೊಂದು ನಿಮಗೆ ಮನರೇಗಾ ನಮ್ಗೆ ಗೊತ್ತಾ, ನರೇಗಾ ಅಂತೀವಿ, ಮನರೇಗಾ ಅಂತೀವಿ, ಮಹಾತ್ಮಾ ಗಾಂಧಿ ಅವರು ಹಳ್ಳಿ ಜೀವನದಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡೋದು, ಅಲ್ಲಿ ಸಹ ನೀವು ಕಡಿಮೆ ಮಾಡಿಬಿಟ್ಟಿದ್ದಿರಲ್ಲ, 27 ದಿವಸ 25 ದಿವಸ ತಂದು ನಿಲ್ಲಿಸಿದ್ರಿ, 100 ದಿನ ಕೊಡೋದು ಹೋಗಿ, ಇವೆಲ್ಲನೂ ಇವತ್ತಿನ ತೋರಿಸ್ತಾ ಇದ್ದೇವೆ ಅಂದ್ರೆ ಮೋದಿ ಅವರ ಒಂದು ಬಟ್ಟೆ ಮಾಡಿ BJP ಕಾಂಗ್ರೆಸ್ಗೆ ತೋರಿಸಿದ್ರೆ 3 ಬಟ್ಟೆಗಳು ಅವ್ರ ಕಡೆ ಅದಾವ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಅದಕ್ಕೆ
ಮೋದಿಯವರು ಟೀಕೆ ಮಾಡಿದ್ದೇನು ಸುಳ್ಳಲ್ಲ, ಒಳ್ಳೇದನ್ನ ಹೌದಪ್ಪ ನಿಮ್ಮ ಕೊಳ್ಳಿಕ್ಕಾಗಿದ್ರೆ ಯಾಕೆ ಮಾತಾಡ್ತೀರ ಅಂತೇಳಿ. ಅದೇ ಕಾರಣಕ್ಕೆ ಎಷ್ಟು ಸಾಧ್ಯತೆ ಕೊಡ್ತಾ ಇದ್ವಿ ನಾವು, ನಾವು ಕೊಟ್ಟಿಲ್ಲಂತ ಯಾರು ಹೇಳಿದ್ರು ನಾವು ನಿಲ್ಲಿಸುವುದಿಲ್ಲ, ನಿಷೇಧ ಕೊಡ್ತೀವಿ ಅಂತೇಳುವಂಥ ಸಿದ್ದರಾಮಯ್ಯ ಅವ್ರ ನೆಲದಲ್ಲಿ ಕರೆಕ್ಟ್ ಆಗಿದ್ದಾರೆ. ಇನ್ನೂ ಆಗಲಿ ಇವ್ರ ಮಧ್ಯದಲ್ಲಿ ಯಾರು ಸಾಯ್ತಾ ಇದ್ದಾರೆ? ಜನಸಾಮಾನ್ಯರು ಮತದಾರರು. ಅದಕ್ಕೆ ಜನಸಾಮಾನ್ಯರು ಮತದಾರರು ಇವರಿಬ್ಬರಲ್ಲಿ ಯಾರು ನಂಬ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಗ್ಯಾರಂಟಿ ಬೇಕೋ ಬೇಡವೋ, ಅದ್ರ ಜೊತೆಗೆ ಉದ್ಯೋಗ ಬೇಕೋ ಬೇಡವೋ ಅಂದಾಗ ಯಾರು ಬೇಡ ಅಂತಾರೆ? ಎಲ್ಲರಿಗೂ ಸಹಜವಾಗಿ ಉದ್ಯೋಗ ಇಲ್ಲದಾಗ ಗ್ಯಾರಂಟಿಡ್ ಮಿನಿಮಮ್ ಸಿಗ್ತಾ ಇದ್ದೀರ ಅಂತ ಸಮಾಧಾನ ಇರ್ತದೆ. ಅದೇನೂ ಆಗಲಿ ಇವತ್ತು ಮೋದಿಯವರು ಮತ್ತು ನಮ್ಮ ಸಿದ್ದರಾಮಯ್ಯನವರ ಈ ತಿಕ್ಕಾಟ ಒಂದು ರೀತಿ ಕೋಳಿ ಜಗಳ ಇದ್ದಂಗೆ ಆಗಿಬಿಟ್ಟದೆ. ನಿಮ್ಗೇನು ಅನ್ನಿಸ್ತದೆ ಇದು? ಇದು ನಿಮಗೆ ಲೈಕ್ ಆಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ತಿಳಿಸಿ ಮಾಡಿರಿ. ಏನು ಸೀತಾರಾಮ್ ಇದು ಸತ್ಯದ ಕೈ ನೋಡಿ ವಂದನೆಗಳು.